ಆಯ್ ವೀಕ್ಷಕರ ಐಪಿಎಲ್ ಹಂಗಾಮ ವಿಶೇಷ ಸ್ಪೋರ್ಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೇಮ್ ವೀಕ್ಷಕರೇ ಐ ಪಿ ಎಲ್ ನಲ್ಲಿ ಈಗಾಗ್ಲೇ ಲೀಗ್ ಹಂತದ ಮ್ಯಾಚ್ಗಳು ಬಹುತೇಕ ಮುಕ್ತಾಯಗೊಂಡಿವೆ ಅದು ಇವತ್ತು ಮತ್ತು ನಾಳೆ ನಡೆಯುವ ಕೊನೆಯ ಮ್ಯಾಚ್ಗಳು ಆದರೆ ಇವತ್ತು ನಡೆಯುವ ಮ್ಯಾಚ್ ಇದೆಯಲ್ಲ ಇದು ಐ ಪಿ ಎಲ್ನ ಒಂದು ಪ್ರಮುಖ ಆಗುತ್ತೆ ಬಿಕಾಸ್ ನಾಲ್ಕನೇ ತಂಡ ಕ್ವಾಲಿಫೈರಿಗೆ ಯಾವುದು ಹೋಗುತ್ತೆ ಅದನ್ನು ಇವತ್ತಿನ ಮ್ಯಾಚು ನಿರ್ಧಾರವಾಗುತ್ತೆ ಹಾಗಾಗಿನೇ ಇವತ್ತಿನ ಮ್ಯಾಚು ಮುಂಬೈನ ವಾಂಕಡೆಯಲ್ಲಿ ನಡೆಯುವ ತಂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಏನಾಗುತ್ತೆ ಕ್ವಾಲಿಫೈಯರ್ನ ನಾಲ್ಕನೇ ತಂಡವಾಗಿ ಇವತ್ತಿನ ಇವತ್ತು ಗೆದ್ರೆ ಒಂದು ವೇಳೆ ಡಿ ಸಿ ಹೊರಹೊಮ್ಮತ್ತೆ ಒಂದು ವೇಳೆ ಡಿ ಸಿ ಸೋತರೆ ಮುಂಬೈ ಗೆದ್ರೆ ಆರ್ ಸಿ ಬಿ ನಾಲ್ಕನೇ ತಂಡವಾಗಿ ಪ್ಲೇ ಆಫ್ ಪ್ರವೇಶವನ್ನು ಮಾಡುತ್ತೆ ಓಕೆ ವೀಕ್ಷಕರೇ ಆದರೆ ಈ ಮ್ಯಾಚಿನ ವೀಕ್ಷಣೆಯನ್ನು ಈ ಮ್ಯಾಚಿನ ವಿಶ್ಲೇಷಣೆಯನ್ನು ನಾನು ತದನಂತರ ಮಾಡ್ತೇನೆ ಆದರೆ ಈ ನಿನ್ನೆ ನಡೆದದ್ದು ಕೂಡ ಒಂದು ಹೈ ವೋಲ್ಟೇಜ್ ಮ್ಯಾಚು ಬಿಕಾಸ್ ನಿನ್ನೆಯ ಮ್ಯಾಚಲ್ಲೂ ಏನಾಗಿದೆ ಅಂತ ಹೇಳಿದರೆ ಒಂದು ಲಕ್ನೋ ಸೂಪರ್ ಜೆಂಟ್ಸ್ ಇಷ್ಟು ದಿನಗಳ ಕಾಲ ಏನಾಗಿತ್ತು ಆ ಎರಡನೇ ಸ್ಥಾನವನ್ನು ಅಲಂಕರಿಸ್ಬಿಟ್ಟು ಕ್ವಾಲಿಫೈಯರ್ ಒನ್ ಆಡಲಿಕ್ಕೆ ಸಿದ್ಧವಾಗಿತ್ತು ಆದರೆ ನಿನ್ನೆಯ ಆರ್ ಆರ್ನ ಆಟ ಅದ್ಭುತವಾಗಿತ್ತು ಹಾಗಾಗಿ ಆರ್ ಆರ್ ಒಂದು ಅದ್ಭುತ ಗೆಲುವನ್ನು ಸಾಧಿಸುವ ಮೂಲಕ ಕ್ವಾಲಿಫೈಯರ್ ಒನ್ ಆಡಲಿಕ್ಕೆ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿದೆ ಅದು ಎರಡನೇ ಸ್ಥಾನಕ್ಕೆ ಇರೋದು ಹಾಗಾದ್ರೆ ಮ್ಯಾಚ್ನ ಮ್ಯಾಚಿನ ವೋಲ್ಟೇಜ್ ಯಾವ ರೀತಿ ಆಗಿತ್ತು ಅಂತ ಹೇಳಿದ್ರೆ ಒಂದು ಆ ಮುಂಬೈ ಪಿಚ್ ಅಲ್ಲಿ ನಿನ್ನೆ ಕೂಡ ಸಿ ಎಸ್ ಕೆ ವರ್ಸಸ್ ಆರ್ ಆರ್ ನಡುವೆ ಅದ್ಭುತವಾದ ಮ್ಯಾಚ್ ನಡೀತು ಈ ಮ್ಯಾಚ್ನಲ್ಲಿ ಟಾಸ್ ಗೆದ್ದು ಸಿ ಎಸ್ ಕೆ ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ಳುತ್ತೆ ಆದರೆ ಧೋನಿಯ ಲೆಕ್ಕಾಚಾರ ವೀಕ್ಷಕರೇ ಇಲ್ಲಿ ಆ ಟಾಸ್ ವಿನ್ ಆಗುವುದಲ್ಲಿ ಮಾತ್ರ ಸಫಲವಾಗುತ್ತೆ ಆದರೆ ಬ್ಯಾಟಿಂಗನ್ನು ಆಯ್ದುಕೊಂಡ ತಂಡ ಆರಂಭದಲ್ಲೇ ಎಡುವತ್ತೆ ಆರಂಭದಲ್ಲಿ ಕಾನ್ವೆ ಬಹುಬೇಗನೆ ವಿಕೆಟ್ ಕಳ್ಕೊಳ್ತಾರೆ ಗಾಯಕ್ವಾಡ್ ಕೂಡ ಬಹುಬೇಗನೆ ಪೆವಲಿನ ಸೇರ್ಕೊಳ್ತಾರೆ ಹಾಗಿದ್ದಲ್ಲಿ ಅಲ್ಲಿ ಇವರಿಗೆ ಆ ಮೂರನೇ ವಿಕೆಟ್ ಅಂದರೆ ಒನ್ ಡೇ ಒನ್ ಬಂದಂತಹ ಏನು ಮೊಯಿನಲ್ಲಿ ಇದ್ದಾರೆ ಮೊಯಿನಲ್ಲಿ ಬಿ ಹೊರತುಪಡಿಸಿದರೆ ಬೇರೆಲ್ಲ ಆಟಗಾರರು ಯಾವುದೇ ರೀತಿಯಾಗಿ ಸಾಥ್ ಕೊಡುವುದಿಲ್ಲ ಹಾಗಾಗಿನೇ ಸಿ ಎಸ್ ಕೆ ತಂಡಕ್ಕೆ ಒಂದು ಒಂದು ಮಧ್ಯ ಮಧ್ಯಮ ಕ್ರಮಾಂಕ ಅಥವಾ ಓಪನಿಂಗ್ ಎರಡೂ ಕೂಡ ಫೇಲ್ ಆಗುತ್ತೆ ಹೊರತು ಯಾರನ್ನು ಅಂತ ಹೇಳಿದರೆ ನಾವು ಮೊಯಿನಲಿಯನ್ನು ಹೊರತುಪಡಿಸಿದರೆ ಯಾವ ಆಟಗಾರರು ಕೂಡ ಆಡುವುದಿಲ್ಲ ಹಾಗಾಗಿ ಮೊಯ್ನಲಿ ಒಂದು ವೇಳೆ ಬೇಗನೆ ವಿಕೆಟ್ ಕಳೆದುಕೊಂಡಿದ್ರೆ ಆ ಲೋಯೆಸ್ಟ್ ಸ್ಕೋರ್ ಸ್ಕೋರ್ ಆಗ್ತಿತ್ತು ಫಸ್ಟ್ ಏನು ಬ್ಯಾಟಿಂಗ್ ಆಯ್ದುಕೊಂಡಾಗ ಆ ಸ್ಕ್ರೀಜ್ಗೆ ಬಂದ ಗಾಯಕ್ವಾಡ್ ಜೊತೆಗೆ ಕಾನ್ವೆ ಆರಂಭ ಒದಗಿಸುವಲ್ಲಿ ವಿಫಲರಾಗ್ತಾರೆ ಗಾಯಕ್ವಾಡ್ ಅವರನ್ನ ಬೋಲ್ಟ್ ಬಹುಬೇಗನೆ ಅಂದರೆ ಎರಡು ರನ್ಗೆ ಪೆವೆಲಿನ ಕಳಿಸ್ತಾರೆ ಇನ್ನು ಅಶ್ವಿನ್ ಕಾನ್ವೆ ಅವರನ್ನ ಎಲ್ ಬಿ ಬಲಗೆ ಬೆಳೆಸ್ತಾರೆ ಅದು ಅದು ಕೇವಲ ಹದಿನಾಲ್ಕು ರನ್ಗೆ ಕಾನ್ವೆ ಕೂಡ ಪೆವೆಲಿನ ಹೋಗ್ತಾರೆ ಇನ್ನು ಮೂರನೇ ಅಂದರೆ ಆ ಒನ್ ಡನ್ ಕ್ರಮಾಂಕಕ್ಕೆ ಬಂದಿರತಕ್ಕಂಥ ಮೋಹಿನಲ್ಲಿ ಮಾತ್ರ ಅದ್ಭುತವಾಗಿ ಕೊನೆವರೆಗೂ ಒಂದು ಸ್ಕ್ರೀಜನ್ನು ಕಚ್ಚಾಡಿ ತೊಂಬತ್ಮೂರು ರನ್ ಅನ್ನು ಬಾರಿಸ್ತಾರೆ ಅದು ಕೇವಲ ಐವತ್ತೇಳು ಹೆಸರದಲ್ಲಿ ಹದಿಮೂರು ಬೌಂಡರಿ ಹಾಗೆ ಮೂರು ಅದ್ಭುತ ಶಿಕ್ಷೆಗಳ ಮೂಲಕ ಇನ್ನ ಇಲ್ಲಿ ನಾವು ಆ ಕೀಪರ್ ಸ್ಥಾನಕ್ಕೆ ಧೋನಿ ಕೂಡ ಇನ್ನೊಬ್ಬ ಆಟಗಾರನ ರಿಪ್ಲೇಸ್ ಮಾಡ್ಕೊಂಡಿರ್ತಾರೆ ಜಗದೀಶನ್ ಜಗದೀಶನ್ ಈ ಹಿಂದಿನ ಮ್ಯಾಚ್ ಕೂಡ ಕಳಪೆ ಈ ಮ್ಯಾಚ್ ಅಲ್ಲೂ ಕೂಡ ಒಂದು ರನ್ ಗೆ ಕಡೆ ಹೋಗ್ತಾರೆ ಜೊತೆಗೆ ರಾಯ್ಡು ಕೂಡ ಫ್ಲಾಪ್ ಶೋ ಮಾಡ್ತಾರೆ ರಾಯ್ಡು ಕೂಡ ಯಾವುದೇ ರೀತಿಯ ಚೆನ್ನೈ ಸೂಪರ್ ಕಿಂಗ್ ಗೆ ಕಾಣಿಕೆ ಇಲ್ಲ ಮೂರು ರನ್ ಗೆ ಹೋಗ್ತಾರೆ ಇವರನ್ನು ಕೂಡ ಚಹಾಲ್ ಅದ್ಭುತವಾಗಿನೇ ವಿಕೆಟ್ ಅನ್ನು ಕಬಿಸ್ತಾರೆ ಜೊತೆಗೆ ಧೋನಿ ಮಾತ್ರ ಇಲ್ಲಿ ಒಂದು ಹಂತಕ್ಕೆ ಧೋನಿ ಸಾಥ್ ಕೊಡ್ತಾರೆ ಅದು ಮೊಯಿನಲ್ಲಿ ಒಂದು ಕಡೆಗೆ ಬಿಗ್ ಸ್ಕೋರ್ ಆಗುತ್ತೆ ಒಂದು ಎಂಬತ್ತು ತೊಂಬತ್ತರ ದಾಟತ್ತೆ ಅನ್ನುವ ಹಂತದಲ್ಲಿ ಒಂದು ಕಡೆಗೆ ಚಹಲ್ ಇರಬಹುದು ಹಾಗೆಯೇ ಮೆಕ್ಕೆ ಅದ್ಭುತವಾದ ಬೌಲಿಂಗ್ ಅನ್ನು ಮಾಡ್ತಾರೆ ಕೊನೆ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಓವರ್ ಅಲ್ಲಿ ಆ ಧೋನಿಯ ವಿಕೆಟ್ ಅನ್ನು ಕೂಡ ಚಹಲ್ ಕಬಳಿಸ್ತಾರೆ ಬೌಂಡ್ರಿ ಲೈನ್ ಅಲ್ಲಿ ಇದ್ದ ಜೋಸ್ ಬಟ್ಲರ್ ಕ್ಯಾಚ್ ಅನ್ನು ಅದ್ಭುತವಾಗಿ ತೆಗೆದುಕೊಳ್ತಾರೆ ಒಟ್ಟಾರೆಯಾಗಿ ಜೊತೆಗೆ ಆದ ನಂತರ ಬಂದ ಸ್ಕ್ರೀಜಿಗೆ ಬಂದ ಹೆಟ್ ಮೇರ್ ಕೂಡ ಒಂದ್ ಕಡೆಗೆ ಸ್ಯಾಂಟ್ನರ್ ಕೂಡ ಯಾವುದೇ ರೀತಿಯ ಸಾಥನ್ನು ಕೊಡುವುದಿಲ್ಲ ಸಾಥ್ ಕೂಡ ಕೊಡುವುದಿಲ್ಲ ಹಾಗಾಗಿನೇ ಒಂದು ಹಂತಕ್ಕೆ ಆ ಒಂದು ಒಂದು ಕಾಲ ಒಂದು ಸಾಧಾರಣ ಮೊತ್ತಕ್ಕೆ ತಂಡ ಒಂದು ಬಂದು ನಿಗದಿತವಾಗಿ ನಿಲ್ಲತ್ತೆ ಹಾಗಾದ್ರೆ ಈ ಒಂದು ಆ ಸ್ಕೋರ್ ಬೆನ್ನು ಹತ್ತಿರತಕ್ಕಂತ ಆ ಜೊತೆಗೆ ಈ ಸ್ಕೋರ್ ಅದ್ಭುತವಾಗಿ ಚೇಜ್ ಮಾಡಿದ ಆರ್ ಆರ್ ತನ್ನ ಬಳಗದಲ್ಲಿ ಓಪನಿಂಗ್ ಅಲ್ಲಿ ಅದು ಕೂಡ ಒಂದು ಜೋಸ್ ಬಟ್ಲರ್ ವಿಕೆಟ್ ಬಹುಬೇಗನೆ ಕಳೆದುಕೊಳ್ಳುವ ಮೂಲಕ ಒಂದು ಕಡೆಗೆ ಆತಂಕ ಸೃಷ್ಟಿ ಆಗಿರುವ ಸಂದರ್ಭದಲ್ಲಿ ಎಸ್ ಎಸ್ ವಿ ಜೈಸ್ವಾಲ್ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಮಾಡ್ತಾರೆ ವೀಕ್ಷಕರೇ ಇವರೊಂದು ಅದ್ಭುತ ಆಟದಿಂದಾಗಿ ಆರ್ ಆರ್ ಬಳಗದಲ್ಲಿ ಒಂದು ಉತ್ತಮವಾದ ರನ್ ಕಾಣಿಕೆಯೇ ಬರುತ್ತೆ ಜೊತೆಗೆ ಇವರಿಗೆ ಮೆಡ್ಲಾರ್ಡ್ ನಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ದು ಒನ್ ಅಂಡ್ ಒನ್ಲಿ ಆರ್ ಅಶ್ವಿನ್ ನಿಜಕ್ಕೂ ಕೂಡ ಸಿ ಎಸ್ ಕೆ ತಂಡ ಅವರನ್ನು ಕೈ ಬಿಟ್ಟಿತ್ತು ವೀಕ್ಷಕರೇ ಹಾಗಾಗಿ ಸಿ ಎಸ್ ಕೆ ಮೇಲೆ ಅವರು ರಿವೆಂಜ್ ಅನ್ನು ಕೂಡ ನಿನ್ನೆ ತೀರಿಸ್ಕೊಂಡು ಅಂದರೆ ತಪ್ಪಾಗಲ್ಲ ಅವರ ಒಂದು ಅದ್ಭುತ ಇನ್ನಿಂಗ್ಸ್ ನಿನ್ನೆ ಕೂಡ ಆರ್ ಆರ್ ಜಯಗಳಿಸುತ್ತೆ ಗಳಿಸುತ್ತೆ ಇಲ್ಲಿ ಆರ್ ಅಶ್ವಿನವರ ಪಾತ್ರ ಪ್ರಮುಖವಾಗುತ್ತೆ ಜೊತೆಗೆ ಜೈಸ್ವಾಲ್ ಕೂಡ ನಾವು ಈ ಹಿಂದಿನ ನೋಡ್ತಾ ಇದ್ದೀವಿ ವೀಕ್ಷಕರೇ ಇಂಡಿಯನ್ನಲ್ಲಿ ಬೆಂಚ್ ಕಾಯ್ಬೇಕಂತ ಆಟಗಾರರು ಅಂತ ಹೇಳಿ ನಾವೇನು ಯಂಗ್ ಪ್ಲೇಯರ್ನ ಕೂರಿಸ್ಕೊಂಡಿದೀವಿ ಅವರೇ ಇವತ್ತು ಇಂಡಿಯಾ ಟೀಮ್ ಇಂಡಿಯಾಕ್ಕೆ ಸ್ಟ್ರೆಂತ್ ಆಗುವ ಅಂತಕ್ಕಿದ್ದಾರೆ ಯಾಕಂದರೆ ಜೈಸ್ವಾಲ್ ಕೂಡ ಈ ಹಿಂದಿನ ಎಲ್ಲ ಪಂದ್ಯಗಳಲ್ಲಿ ಅದ್ಭುತವಾಗಿ ಆಡಿದ್ದಾರೆ ವೀಕ್ಷಕರೇ ನಾವು ಆ ಫಾರಿನರ್ ಆಟಗಾರರಿಗೆ ಮಣೆ ಹಾಕುವ ಬದಲು ನಾವೇನ್ ಮಾಡಬೇಕು ದೇಶೀಯ ಪ್ರತಿಭೆಗಳಿಗೆ ಅವಕಾಶ ಕೊಡೋದ್ರಿಂದ ನಮ್ಮ ಮುಂದಿನ ಬೆಂಚ್ ಸ್ಟ್ರೆಂತ್ ಕೂಡ ಈ ಟೀಮ್ ಇಂಡಿಯಾಕ್ಕೆ ಬಲವಾಗುತ್ತೆ ಆ ನಿಟ್ಟಿನಲ್ಲಿ ಆ ರಾಜಸ್ಥಾನ್ ಚೇಜಿಂಗ್ ಅನ್ನು ನಾವು ನೋಡ್ತಾ ಹೋಗೋದಾದರೆ ಜೈಸ್ಬಾಲ್ ಕೂಡ ಆರಂಭಕ್ಕೆ ನಲ್ವತ್ನಾಲ್ಕು ರನ್ಗೆ ಐವತ್ತೊಂಬತ್ತು ನಲ್ವತ್ನಾ ನಲ್ವತ್ನಾಲ್ಕು ಬಾಲಿಗೆ ಐವತ್ತೊಂಬತ್ತು ರನ್ ನೋಡುತ್ತಾರೆ ಇಲ್ಲೂ ಕೂಡ ನಾಲ್ಕು ಅದ್ಭುತವಾದ ಒಂದು ಎಂಟು ಬೌಂಡರಿ ಜೊತೆಗೆ ಒಂದು ಸಿಕ್ಸರ್ ಒಳಗೊಂಡಿರುತ್ತೆ ಇಲ್ಲಿ ನಾವು ಇನ್ಫಾರ್ಮ್ ಬ್ಯಾಟ್ಸ್ಮೆನ್ ಅಂತ ಏನು ಕರಿತಾ ಇದ್ದೀವಿ ಬಟ್ಲರ್ ಕೂಡ ಫೇಲ್ಯೂರ್ ಆಗ್ತಾರೆ ಅವರು ಕೂಡ ಎರಡು ರನ್ಗೆ ಔಟ್ ಆಗ್ತಾರೆ ನಂತರ ನಾಯಕ ಈ ಎಲ್ಲ ಮ್ಯಾಚ್ಗಳಲ್ಲೂ ಅದ್ಭುತವಾದ ಇನ್ನಿಂಗ್ಸನ್ನು ಆಡಿರ್ತಕ್ಕಂಥ ಸಂಜು ಸ್ಯಾಮ್ಸನ್ ಕೂಡ ಕೇವಲ ಹದಿನೈದು ರನ್ಗೆ ಆ ಪೆವ್ಲಿಯನನ್ನು ಸೇರಿಕೊಳ್ತಾರೆ ಇನ್ನು ನಾವು ಕೂಡ ಕ ಕರ್ನಾಟಕದಲ್ಲಿ ಅಂದರೆ ಆರ್ ಸಿ ಬಿ ಅಲ್ಲಿ ಹಿಂದಿನ ಸೀಸನ್ ಆಡಿರ್ತಕ್ಕಂಥ ಆಟಗಾರ ಮಿಡ್ಲಾಡ್ರಲ್ಲಿ ಅದ್ಭುತ ಇದ್ದಂಥ ಪಡಿಕಲ್ ನಿನ್ನೆ ಕೂಡ ಒಂದು ಸಿಚುವೇಷನ್ಗೆ ಒಂದು ಒಳ್ಳೆ ಮ್ಯಾಚ್ ಇತ್ತು ಯಾಕಂದರೆ ಅವರು ಒಂದು ಎರಡನೇ ಸ್ಥಾನವನ್ನು ಅಲಂಕರಿಸುವ ತ ಒಂದು ವೇಳೆ ಗೆದ್ದಿದ್ರೆ ಅನ್ನೋದಿತ್ತು ಆ ಹಂತದಲ್ಲಿ ಅವರ ಕೊಡುಗೆ ಅಷ್ಟಕ್ಕಷ್ಟೇ ಇತ್ತು ನಿನ್ನೆ ಕೂಡ ಮೂರು ರನ್ನಿಗೆ ಪಡಿಕಲ್ ಔಟ್ ಆಗ್ತಾರೆ ನಂತರ ಬಂದ ಆ ಏನ್ ಅಶ್ವಿನ್ ಇದ್ದಾರೆ ಇವರು ಬೌಲಿಂಗಲ್ಲೂ ಕೂಡ ಒಂದು ವಿಕೆಟ್ ಕಬಳಿಸಿ ಅದ್ಭುತವಾಗಿ ಆಡಿದ್ರು ಜೊತೆಗೆ ಬ್ಯಾಟಿಂಗಲ್ಲಿ ಇಪ್ಪತ್ತ್ ಬಾಲಿಗೆ ನಲವತ್ತು ರನ್ನನ್ನು ಬರ್ತಾರೆ ಮೂರು ಸಿಕ್ಸರ್ ಹಾಗೆ ಎರಡು ಅದ್ಭುತ ಬೌಂಡರಿ ಇಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಅಶ್ವಿನ್ ಆಗಿ ಹೊರಹೊಮ್ಮ್ತಾರೆ ನಿನ್ನೆ ಮಟ್ಟಿಗೆ ಇವರಿಗೆ ಕೂಡ ಹೆಟ್ಮೇರ್ ಕೂಡ ಯಾವುದೇ ರೀತಿ ಸಾಥ್ ಕೊಡಲ್ಲ ಜೊತೆಗೆ ಆ ಲಾಸ್ಟಿಗೆ ಬಂದ ಪ್ರಿಯಾನ್ ಗರ್ಗ್ ಕೂಡ ಉತ್ತಮವಾಗಿ ಸಿಂಗಲ್ ಅನ್ನು ತೆಗೆದುಕೊಳ್ಳುವ ಮೂಲಕ ಜಯದ ಹಾದಿಯಲ್ಲಿ ಇವರಿಬ್ಬರು ಆಟಗಾರರು ಆಡ್ತಾರೆ ಅಶ್ವಿನ್ ಮತ್ತು ಪರಾಗ್ ಇಲ್ಲಿ ನಾವು ಅಶ್ವಿನ್ ಅವರು ಪ್ರತಿ ಹಂತದಲ್ಲೂ ನಾವು ನೋಡ್ತಾ ಬಂದಿದ್ದೇವೆ ಚೊಚ್ಚಲ ಶತಕವನ್ನು ಬಾ ಚೊಚ್ಚಲ ಹಾಫ್ ಫಿಫ್ಟಿಯನ್ನು ಬಾ ಹೊಡಿತಾರೆ ಈ ಬಾರಿ ಜೊತೆಗೆ ಒಳ್ಳೆ ವಿಕೆಟ್ ಟೇಕಿಂಗ್ ಬೌಲರ್ ಆಗಿ ಕೂಡ ಹೊರಹೊಮ್ಮುತ್ತಾರೆ ಸೀನಿಯರ್ ಪ್ಲೇಯರ್ ಆಗಿ ತಂಡದಲ್ಲಿ ಚಹಲ್ ಜೊತೆಗೆ ಸ್ಪಿನ್ ವಿಭಾಗವನ್ನು ಅತ್ಯದ್ಭುತವಾಗಿ ಮುನ್ನಡೆಸ್ತಾರೆ ಇದು ಕೂಡ ಒಂದು ಕಡೆ ಸಂಜು ನಿನ್ನೆ ಮಿಡ್ಲಾ ಮಿಡ್ಲಾಡ್ರಲ್ಲಿ ಸಂಜು ಪಡಿಕಲ್ ಫೇಲ್ಯೂರನ್ನು ಅನ್ನ ಕಂಡ್ರೆ ಇನ್ನೊಂದು ಕಡೆಗೆ ನಾವು ನೋಡ್ತಾ ಹೋದರೆ ಓಪನರ್ ಕೂಡ ಫೇಲೂರನ್ನ ಪಡ್ಕೊಂಡ್ರು ಆ ಜಸ್ ಜಟ್ಲರ್ ಇಲ್ಲಿ ಸಾಥ್ ಕೊಟ್ಟಿದ್ದು ಈ ಹಿಂದಿನ ಮ್ಯಾಚಲ್ಲೂ ಎಸ್ ಎಸ್ ವಿ ಜೈಶ್ವಾಲ್ ಅವರು ಒಂದು ಒಳ್ಳೆಯ ಸಾಥ್ ಕೊಟ್ಟು ಒಂದು ಉತ್ತಮವಾದ ರನ್ ಕಲೆ ಹಾಕಿದ್ರು ಅದೇ ಫಾರ್ಮ್ ಇವತ್ತೂ ಇವತ್ತು ಕೂಡ ಕಂಟಿನ್ಯೂ ಮಾಡಿದ್ರು ಜೊತೆಗೆ ಇಲ್ಲಿ ಅಶ್ವಿನ್ ಕೂಡ ಅದೇ ಫಾರ್ಮಲ್ಲಿ ಅಲ್ಲಿ ಅತ್ಯದ್ಭುತವಾಗಿ ಆಡಿದ್ರಿಂದ ಒಟ್ಟಾರೆಯಾಗಿ ಐದು ವಿಕೆಟ್ಗಳ ಭರ್ಜರಿ ಗೆಲುವನ್ನು ಗೆಲ್ಲುವ ಮುಖಾಂತರ ನಿನ್ನೆ ಪಾಯಿಂಟ್ ಟೇಬಲ್ನಲ್ಲಿ ಇಷ್ಟು ದಿನ ಎರಡನೇ ಸ್ಥಾನವನ್ನು ಕಾಯ್ದುಕೊಂಡ ಲಕ್ನೋಗೆ ಭರ್ಜರಿ ಏಟನ್ನು ಕೊಡುವ ಮೂಲಕ ಏನ್ ಮಾಡುತ್ತೆ ಆರ್ ಒಂದು ಸ್ಥಾನವನ್ನ ಆ ಸ್ಥಾನವನ್ನ ಕಬಳಿಸಿಕೊಳ್ಳುತ್ತೆ ಹಾಗಾಗಿನೇ ಇಲ್ಲಿ ಕ್ವಾಲಿಫೈರ್ ಒಂದ್ ಬಗ್ಗೆ ವೀಕ್ಷಕರು ನಾವು ಈ ಹಿಂದೆ ಮಾತಾಡಿದ್ದೀವಿ ಕ್ವಾಲಿಫೈರ್ ಒನ್ಗೆ ಗೆ ಹೋಗುವ ತಂಡದ ಲಾಭಗಳು ಸಾಕಷ್ಟು ಇರ್ತವೆ ಬಿಕಾಸ್ ಕ್ವಾಲಿಫೈಯರ್ ಒನ್ ಆಡದಲ್ಲಿ ಹೋದ ತಂಡ ಟಾಪ್ ಪಟ್ಟಿಯಲ್ಲಿ ಒಂದು ಮತ್ತು ಎರಡನೇ ಸ್ಥಾನದಲ್ಲಿರುವ ತಂಡವನ್ನು ನಾವು ಕ್ವಾಲಿಫೈಯರ್ ಒನ್ ಆಡಿಸ್ತೇವೆ ಕ್ವಾಲಿಫೈಯರ್ ಒಂದಿನ ಲಾಭ ಏನಂತ ಹೇಳಿದ್ರೆ ಒಂದು ವೇಳೆ ಆ ತಂಡದಲ್ಲಿ ಒಂದು ವೇಳೆ ಆ ಒಂದು ಮೊದಲ ಪಂದ್ಯದಲ್ಲಿ ಏನಾದರೂ ಸೋತ್ರೆ ಎಲಿಮ್ ಎಲಿಮಿನೇಟರಿಂದ ಇಂದ ಗೆದ್ದ ತಂಡ ಜೊತೆಗೆ ಕ್ವಾಲಿಫೈಯರ್ ಟೂ ಆಡಲಿಕ್ಕೆ ಅವಕಾಶ ಇದೆ ಇದಕ್ಕೋಸ್ಕರ ವೀಕ್ಷಕರೇ ಒಂದು ತಂಡದ ಪಾಯಿಂಟ್ ಟೇಬಲ್ ಅಲ್ಲಿ ಫಸ್ಟ್ ಮತ್ತು ಎರಡನೇ ಸ್ಥಾನವನ್ನು ಕದಿಲಿಕ್ಕೋಸ್ಕರನೇ ಎಲ್ಲ ತಂಡಗಳು ಫೈ ಫೋರ್ಟಿಯನ್ನು ನಡೆಸ್ತವೆ ಆದರೆ ಆ ಸ್ಥಾನವನ್ನು ಇಷ್ಟು ದಿನ ಕೂಡ ಲಕ್ನೋ ಮೈಂಟೈನ್ ಮಾಡ್ಕೊಂಡ್ಬಂದಿತ್ತು ಎರಡನೇ ಸ್ಥಾನ ಬಟ್ ನಿನ್ನೆ ಒಂದು ಕಳಪೆ ಬಿಟ್ಕೊಟ್ಟಿತ್ತು ಹಾಗಾಗಿನೇ ನಿನ್ನೆ ಆರ್ ಆರ್ ಕೂಡ ತನ್ನ ಗೆಲುವಿನ ಓಟವನ್ನು ಅತ್ಯದ್ಭುತವಾಗಿ ಮುಂದುವರಿಸಿಕೊಂಡು ಬಂದೇನಾಗಿದೆ ಆ ಒಂದು ತಂಡ ಆ ಎರಡನೇ ಸ್ಥಾನವನ್ನ ಕಬಳಿಸಿ ಕ್ವಾಲಿಫೈಯರ್ ಆಡಲಿಕ್ಕೆ ಆಡ್ಲಿಕ್ಕೆ ಆಗಿದೆ ಕ್ವಾಲಿಫೈಯರ್ ಒಂದ್ ಆಡಲಿಕ್ಕೆ ಇಷ್ಟು ದಿನ ಎಲಿಜಿಬಲ್ ಇದ್ದ ತಂಡ ಲಕ್ನೋ ಇವತ್ತು ಎಲಿಮಿನೇಟರ್ ಆಡುವ ಹಂತಕ್ಕೆ ಬಂದಿದೆ ಹಾಗಿದ್ರೆ ಎಲಿಮಿನೇಟರ್ ಆಡಲಿಕ್ಕೆ ಆಲ್ರೆಡಿ ಎಲಿಜಿಬಲ್ ಆಗಿರೋದು ಲಕ್ನೋ ಇಲ್ಲಿ ವೀಕ್ಷಕರೇ ನಮಗಿರುವ ಒಂದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಜೊತೆಗೆ ಒಂದು ಇಂಪಾರ್ಟೆಂಟ್ ಕುತೂಹಲ ಅಂದರೆ ನಾಲ್ಕನೇ ಸ್ಥಾನಕ್ಕೆ ಯಾವ ತಂಡ ಹೋಗುತ್ತೆ ಸೆಮೀಸ್ನ ನಾಲ್ಕನೇ ಹಂತಕ್ಕೆ ಕ್ವಾಲಿಫೈಯರ್ನ ನಾಲ್ಕನೇ ತಂಡವಾಗಿ ಯಾವ ಯಾವ ತಂಡ ಬರುತ್ತೆ ಇಲ್ಲಿ ಇರುವ ಆಯ್ಕೆಗಳು ವೀಕ್ಷಕರೇ ಎರಡೇ ಒಂದು ಡೆಲ್ಲಿ ಬರಬೇಕು ಜೊತೆಗೆ ಒಂದು ವೇಳೆ ಮುಂಬೈ ಇವತ್ತಿನ ಮ್ಯಾಚಲ್ಲಿ ಗೆದ್ದರೆ ಆರ್ ಸಿ ಬಿ ಬರತ್ತೆ ಈ ಎರಡು ಆಪ್ಷನನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಆಯ್ಕೆಗಳು ಇಲ್ಲ ನಾಲ್ಕನೇ ತಂಡವಾಗಿ ಹೊರಹೊಮ್ಮಲಿಕ್ಕೆ ಅದು ಕ್ವಾಲಿಫೈಯರ್ಗೆ ಕ್ವಾಲಿಫೈಯರ್ ಒನ್ನ ಗುಜರಾತ್ ಮತ್ತು ಆರ್ ಆರ್ ಆಡತ್ತೆ ಇಲ್ಲಿ ಎಲಿಮಿನೇಟರ್ ಆಡುವ ತಂಡವಾಗಿ ಲಕ್ನೋ ಜೊತೆಗೆ ಫೈಟ್ ಮಾಡಲಿಕ್ಕೆ ಯಾವ ತಂಡ ಹೋಗುತ್ತೆ ಅನ್ನುವುದು ಇವತ್ತಿನ ಮ್ಯಾಚು ನಿರ್ಣಯ ಮಾಡುತ್ತೆ ವೀಕ್ಷಕರೇ ಒಂದು ಕಡೆಗೆ ಆರ್ ಸಿ ಬಿ ಇಷ್ಟು ದಿನಗಳ ಕಾಲ ಲಕ್ ಫ್ಯಾಕ್ಟರ್ ಆಗಿ ನೋಡ್ಕೊಳ್ತಾ ಬಂದಿತ್ತು ಇವತ್ತು ಕೂಡ ಲಕ್ ಫ್ಯಾಕ್ಟರ್ನೇ ಕಾಯ್ತಾ ಇದೆ ಜೊತೆಗೆ ನಾವು ಆರ್ ಸಿ ಬಿಯಲ್ಲಿ ಯಲ್ಲಿ ಬೇರೆಯವರ ಸೋಲನ್ನು ಬೇರೆಯವರ ಪಟ್ಟಿಯಲ್ಲಿ ಅವರಿಗಿಷ್ಟು ಪಾಯಿಂಟ್ ಬರಲಿ ನಾವು ಮುಂದೆ ಹೋಗ್ಬೋದು ಅನ್ನೋ ನೋಡುವ ಒಂದು ನೋಟ ಏನಿತ್ತು ಈ ಬಾರಿ ಕೂಡ ಅದನ್ನೇ ಕಾಯುವುದಾಗಿದೆ ಆರ್ ಸಿ ಬಿ ಪ್ರೇಕ್ಷಕರು ಎಲ್ಲ ಒಂದು ಕಡೆಗೆ ಆರ್ ಸಿ ಬಿಗೆ ಗೆ ಒಂದು ಆ ಮುಂಬೈ ಇಂಡಿಯನ್ಸ್ ಗಿಫ್ಟ್ ಕೊಡುತ್ತಾ ಅಥವಾ ಆ ಕೈ ಕೊಡುತ್ತಾ ಅನ್ನುವುದನ್ನು ಕಾದ್ ನೋಡಬೇಕಾಗಿತ್ತು ಬಿಕಾಸ್ ಇಲ್ಲಿ ಮುಂಬೈ ಗೆಲುವಿನಿಂದ ಮಾತ್ರ ಆರ್ ಸಿ ಬಿಗೆ ಆ ಕಾಲ್ ನಾಲ್ಕನೇ ಸ್ಥಾನವನ್ನು ಒಂದು ಮೆಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನಾವು ಈ ಹಿಂದಿನ ನೋಡ್ತಾ ಇದ್ದೀವಿ ಆರ್ ಸಿ ಬಿ ಆಗಿರ್ಬೋದು ಸಿ ಎಸ್ ಕೆ ಆಗಿರ್ಬೋದು ಮುಂಬೈ ಆಗಿರ್ಬೋದು ಅತ್ಯದ್ಭುತ ತಂಡಗಳು ಇವತ್ತು ಆ ಕ್ವಾಲಿಫೈಯರ್ ಆಗಲಿಕ್ಕೇನು ಆಗದೇ ಇರೋ ಪರಿಸ್ಥಿತಿಗೆ ಬಂದು ಯಾಕಂದರೆ ಮುಂಬೈ ಕಳೆದ ಆವೃತ್ತಿಯಲ್ಲಿ ಹದಿನಾಲ್ಕು ಆವೃತ್ತಿಯಲ್ಲಿ ಐದು ಬಾರಿ ಕಪ್ಪನ್ನು ಜಯಿಸಿದ ತಂಡ ಮುಂಬೈ ಆ ಒಂದು ತಂಡ ಕೂಡ ಈ ಒಂದು ಅಂಕಪಟ್ಟಿಯಲ್ಲಿ ಕಡೆಯ ಸ್ಥಾನದಲ್ಲಿದ್ದು ಲೀಗ್ ಹಂತದಿಂದ ಇವತ್ತಿನ ಮ್ಯಾಚನ್ನು ಮುಕ್ತಾಯಗೊಂಡ್ರೆ ಅದು ಹೊರಗೆ ಹೋಗುತ್ತೆ ಇನ್ನು ನಾಲ್ಕು ಬಾರಿ ಕಪ್ಪೆತ್ತಿದ ತಂಡ ಅಂತ ಹೇಳಿದ್ರೆ ಅದು ಚೆನ್ನೈ ಸೂಪರ್ ಕಿಂಗ್ ಅದು ಕೂಡ ಈ ಬಾರಿ ನಿನ್ನೆ ಮ್ಯಾಚು ಕಡೆಯದಾಗಿ ಅದು ಸೋಲುವ ಮೂಲಕ ಲೀಗ್ ಹಂತದಿಂದ ಹದಿನೈದನೇ ಆವೃತ್ತಿಯಿಂದ ಹೋಗ್ತಾ ಇದೆ ಇನ್ನು ಎರಡು ಬಾರಿ ಕಪ್ಪೆತ್ತಿದ ತಂಡ ಅಂತ ಹೇಳಿದ್ರೆ ಅದು ಕಲ್ಕತ್ತಾ ನೈಟ್ ರೈಡರ್ಸ್ ಅದು ಕೂಡ ಅತ್ಯದ್ಭುತ ತಂಡವಾಗಿ ಹೊರಹೊಮ್ಮಿತ್ತು ಅದು ಕೂಡ ಈ ಬಾರಿಯ ಹದಿನೈದನೇ ಆವೃತ್ತಿಯಿಂದ ಲೀಗ್ ಹಂತದಿಂದನೇ ಹೋಗ್ತಾ ಇದೆ ಜೊತೆಗೆ ಇನ್ನು ನಾವು ಸನ್ರೈಸ್ ಹೈದರಾಬಾದ್ ಹೈದ್ರಾಬಾದ್ ಇದು ಕೂಡ ಐ ಪಿ ಎಲ್ ಕಿರೀಟವನ್ನು ಮುಡಿಗೇರಿಸಿಕೊಂಡ ಒಂದು ತಂಡ ಈ ತಂಡ ಬೌಲಿಂಗ್ನ ಬೌಲಿಂಗ್ನ ಒಂದು ಒಂದು ವಿಭಿನ್ನತೆಯಿಂದನೇ ಆ ಒಂದು ತಂಡ ಗುರುತಿಸಿಕೊಂಡಿರ್ತಕ್ಕಂಥ ತಂಡ ಈ ಸನ್ರೈಸ್ ತಂಡ ಕೂಡ ಈ ಬಾರಿ ಐ ಪಿ ಎಲ್ನಿಂದ ನಿಂದ ಹೊರಗೆ ಹೋಗ್ತಾ ಇದೆ ಐ ಪಿ ಎಲ್ನ ನ ಲೀಗ್ ಹಂತದಿಂದ ಇನ್ನು ನಮಗೆ ಉಳಿದಿರುವುದು ಪಂಜಾಬ್ ಪಂಜಾಬ್ ತಂಡಕ್ಕೂ ಕೂಡ ಈ ಲೀಗ್ ಹಂತದ ಕಡೆಯ ಮ್ಯಾಚನ್ನು ಆಡತ್ತೆ ಆದ್ರೂ ಕೂಡ ಯಾವುದೇ ರೀತಿಯ ಉಪಯೋಗ ಇಲ್ಲ ವೀಕ್ಷಕರೇ ಬಿಕಾಸ್ ಪಂಜಾಬ್ ಕೂಡ ಈ ಬಾರಿಯ ಲೀಗ್ ಹಂತದಿಂದ ಆಚೆ ಹೋಗುವ ತಂಡ ಒಟ್ಟಾರಿಯಾಗಿ ಈಗ ಅವಕಾಶ ಇರುವ ತಂಡ ಅಂತ ಹೇಳಿದ್ರೆ ಅದು ನಾಲ್ಕನೇ ಸ್ಥಾನಕ್ಕೆ ಡೆಲ್ಲಿ ಮತ್ತೆ ಆರ್ ಸಿ ಬಿಗೆ ಗೆ ಮಾತ್ರ ಇದೆ ಹಾಗಿದ್ರೆ ವೀಕ್ಷಕರೇ ಇವತ್ತು ಆರ್ ಸಿ ಬಿಗೆ ಅವಕಾಶ ಇದೆಯಾ ಇದೆ ಅದು ಮುಂಬೈ ಗೆಲುವಿನಿಂದ ಮಾತ್ರ ಸಾಧ್ಯ ಹಾಗಿದ್ರೆ ಮುಂಬೈ ಇವತ್ತು ಸೋಲತ್ತಾ ಗೆಲ್ಲತ್ತಾ ಅನ್ನುವುದನ್ನ ಕಾದ್ ನೋಡ್ಬೇಕಾಗತ್ತೆ ಯಾಕಂದ್ರೆ ಮುಂಬೈಗೆ ಹೋಮ್ ಪಿಚ್ ಕೂಡ ಇದು ಹೌದು ಬಿಕಾಸ್ ಯಾಕಂದ್ರೆ ವೀಕ್ಷಕರೇ ವಾಂಕೆಡೆ ಹೋಮ್ ಪಿಚ್ ಆಗಿರೋದ್ರಿಂದ ಮುಂಬೈ ಆಟಗಾರರಿಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ಪ್ಲಸ್ ಆಗಿ ಮುಂಬೈಗೆ ಮೈನಸ್ ಏನಂತ ಹೇಳಿದ್ರೆ ಇವತ್ತು ಲಾಟ ಬದಲಾವಣೆಗಳಾಗ್ತವೆ ಬಿಕಾಸ್ ಬೆಂಚ್ ಕಾಯುವ ಆಟಗಾರರಿಗೆ ಮುಂಬೈ ಅವಕಾಶ ಕೊಡಲೇಬೇಕು ಹಾಗಾಗಿ ಇವತ್ತು ಸಾಕಷ್ಟು ಏನಾದರೂ ಮಾಡಿದರೆ ಒಂದು ವೇಳೆ ರೋಹಿತ್ ಬಳಗ ಅದನ್ನ ಆ ಲಾಭವನ್ನ ಡೆಲ್ಲಿ ಪಡೆದುಕೊಂಡು ಒಂದು ಡೆಲ್ಲಿ ಗೆದ್ದರೆ ಡೆಲ್ಲಿನೇ ನಾಲ್ಕನೇ ತಂಡವಾಗಿ ಬರುತ್ತೆ ಆರ್ ಸಿ ಬಿಗೆ ಯಾವುದೇ ರೀತಿಯ ಚಾನ್ಸಸ್ ಇರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಒಂದು ಕಡೆಗೆ ನಾವು ಆರ್ ಸಿ ಬಿ ಅಭಿಮಾನಿಗಳು ಏನು ಮಾಡಬೇಕು ನಾವು ನಾವು ಬಯಸುವುದೇನಂತ ಹೇಳಿದ್ರೆ ಇವತ್ತಿನ ಪಂದ್ಯ ಮುಂಬೈ ಗೆಲ್ಲಿ ಮುಂಬೈ ಆರ್ ಸಿ ಬಿ ಎಲ್ಲ ಅಭಿಮಾನಿಗಳು ಮುಂಬೈ ಇವತ್ತು ನಿರೀಕ್ಷೆ ಮಾಡ್ತಾ ಇದ್ರು ಬಿಕಾಸ್ ಬೇರೆ ಯಾವ ದಾರಿಗಳು ಇಲ್ಲ ಬೇರೆ ಯಾವ ಲಾಜಿಕ್ಗಳು ನಡೆಯೋದಿಲ್ಲ ಒಂದು ವೇಳೆ ಲಾಜಿಕ್ ನಡಿಬೇಕು ಅಂತಾದರೆ ಇವತ್ತಿನ ಪಂದ್ಯ ಇನ್ನೊಂದು ದಾರಿ ಇದೆ ಅದು ಬಹುಶಃ ಒಂದು ಪ್ರಕೃತಿಯ ವಿಕೋಪ ಅಂತ ಹೇಳಿದ್ರೆ ಮಳೆ ಆಗಬಹುದು ಅಥವಾ ಇನ್ಯಾವುದೋ ಒಂದು ಹವಾಮಾನ ವೈಪರೀತ್ಯದಿಂದ ಮ್ಯಾಚ್ ಏನಾದರೂ ರದ್ದಾದರೆ ಒಂದು ವೇಳೆ ಇವತ್ತಿನ ಪಂದ್ಯ ರದ್ದಾಗತ್ತೆ ಆ ಮೂಲಕ ಆರ್ ಸಿ ಬಿಗೆ ಗೆ ನಾಲ್ಕನೇ ಸ್ಥಾನವಾಗಿ ಪ್ಲೇ ಆಫ್ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇದೆ ಇದು ಕೂಡ ಕಷ್ಟ ಸಾಧ್ಯ ವೀಕ್ಷಕರೇ ಹಾಗಾದ್ರೆ ಇವತ್ತಿನ ಮುಂಬೈ ವಿನ್ನಾಗ್ಲಿ ಆಗ್ಲಿ ಎನ್ನುವ ಆರ್ ಸಿ ಬಿ ಅಭಿಮಾನಿಗಳ ಪಾಲಿನ ಹೆಮ್ಮೆಯ ತಂಡ ಅಂದ್ರೆ ಇವತ್ತು ಮುಂಬೈ ಬಿಕಾಸ್ ಅದು ಗೆದ್ರೆ ಮಾತ್ರ ಆರ್ ಬಿಗೆ ಜೀವದಾನ ಹಾಗಾಗಿ ಮುಂಬೈ ಇಂಡಿಯನ್ಸ್ ನಲ್ಲಿ ಇವತ್ತು ಯಾವೆಲ್ಲ ಬದಲಾವಣೆಗಳು ಏನಾದರೂ ಮಾಡ್ತಾರ ಯಥಾವತ್ತಾಗಿ ಪ್ಲೇಯಿಂಗ್ ಗೆತ್ತ ನೋಡ್ತಾ ಹೋಗೋಣ ವೀಕ್ಷಕರೇ ಮುಂಬೈಯಲ್ಲಿ ನಾಯಕ ರೋಹಿತ್ ಶರ್ಮಾ ನೇತೃತ್ವದ ತಂಡ ಬದಲಾವಣೆಯನ್ನು ಮಾಡುತ್ತಾ ಯಥಾವತ್ತ ಈ ಹಿಂದಿನ ಪಂದ್ಯವನ್ನು ಇಳಿಸತ್ತಾ ಬಿಕಾಸ್ ಆ ಐ ಪಿ ಎಲ್ ಮೂಲಗಳಿಂದ ನಮಗೆ ತಿಳಿದಿರುವ ಮಾಹಿತಿ ಅಂದ್ರೆ ಇವತ್ತು ಬೆಂಚ್ ಕಾಯಿವಾ ಆಟಗಾರರಿಗೆ ಸಾಕಷ್ಟು ಒಂದು ಅವಕಾಶಗಳನ್ನ ಕೊಡ್ತಾರೆ ಯಾಕಂದ್ರೆ ಲೀಗ್ ಹಂತದಿಂದ ನಾವು ಹೊರಗೆ ಹೋಗ್ತಿದೀವಿ ಅನ್ನೋದು ನಾಯಕ ರೋಹಿತ್ ಶರ್ಮೆಗೆ ಚೆನ್ನಾಗೇ ಗೊತ್ತಿದೆ ಹಾಗಾಗಿ ಅವರು ಇವತ್ತಿನ ತಂಡ ಗೆಲುವು ಅವಕಾಶ ಕೊಡಬೇಕು ಬೆಂಚ್ ಆಟಗಾರರಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಇದೆ ಹಾಗಾದ್ರೆ ನೋಡ್ತಾ ಹೋಗೋಣ ವೀಕ್ಷಕರೇ ಏನೆಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ ಐ ಬದಲಾವಣೆಗಳಾಗುತ್ತಾ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇಲ್ಲಿನ ಸ್ಟಾರ್ ಫೈವ್ ಆಟಗಾರ ಯಾರಿರ್ಬೋದು ಹಾಗಾದ್ರೆ ಅನ್ನೋದನ್ನ ನೋಡ್ತಾ ಹೋಗೋಣ ನಾವು ಮೊದಲನೇದಾಗಿ ನಮಗೆ ಇಲ್ಲಿ ಕಾಣ ಸಿಗುವುದು ನಾಯಕ ರೋಹಿತ್ ಶರ್ಮಾ ಒಬಿಯಸ್ಲಿ ರೋಹಿತ್ ಶರ್ಮಾ ಆಡೇ ಆಡ್ತಾರೆ ಬಿಕಾಸ್ ಇವತ್ತಿನ ಒಂದು ಪಂದ್ಯವನ್ನು ಗೆಲುವಿನ ಮೂಲಕ ವಿದಾಯ ಹೇಳಬೇಕು ಅಂತಿದ್ರೆ ಅದಕ್ಕೆ ರೋಹಿತ್ ಶರ್ಮಾ ಆಡಲೇಬೇಕಾಗತ್ತೆ ಇನ್ನು ರೋಹಿತ್ ಶರ್ಮಾ ಅವರ ಓಪನಿಂಗ್ ಪ್ಲೇರ್ ಆಗಿ ಇಶಾಂತ್ ಕಿಶನ್ ಕೂಡ ಕಣಕ್ಕಿಳಿತಾರೆ ಅದ್ಭುತ ಫಾರ್ಮಲ್ ಕೂಡ ಇದ್ದಾರೆ ಇವರಿಬ್ಬರು ಹಿಂದಿನ ಮ್ಯಾಚಲ್ಲಿ ಅದ್ಭುತವಾಗಿ ಆಡಿದ್ರು ಇವತ್ತು ಕೂಡ ಅಂಥದ್ದೊಂದು ಅದ್ಭುತ ಆಟ ಬಂದರೆ ತಂಡ ಜಯಗಳಿಸೋದರಲ್ಲಿ ಎರಡು ಮಾತಿಲ್ಲ ಜೊತೆಗೆ ಮಧ್ಯಮ ಕ್ರಮಾಂಕದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳಿದರೆ ನಮಗೆ ತಿಲಕ್ ವರ್ಮಾ ಎಲ್ಲಿ ಈ ಬಾರಿ ಸೂರ್ಯಕುಮಾರ್ ಕೂಡ ಇಲ್ಲದೆ ಇರುವ ಕಾರಣದಿಂದ ಇಂಜುರಿಯಿಂದಾಗಿ ಸೂರ್ಯಕುಮಾರ್ ಟೀಮ್ ಒಂದು ಐ ಪಿ ಎಲ್ನಿಂದ ಹೊರಗುಳಿದಿರುವ ಕಾರಣದಿಂದಾಗಿ ಇಲ್ಲಿ ಅವರ ಸ್ಥಾನವನ್ನು ತಿಲಕ್ ವರ್ಮ ಅದ್ಭುತವಾಗಿ ತುಂಬಿದ್ದಾರೆ ಇನ್ನು ಕೇಳಿದರೆ ಇಲ್ಲಿನ ಬಿಗ್ ಹಿಟ್ಟರ್ ಯಾರಪ್ಪ ಅಂತ ನಾವು ಈ ಮ್ಯಾಚ್ಗಳಲ್ಲಿ ನೋಡ್ತಾ ಹೋದರೆ ಇಲ್ಲಿ ಟೀಮ್ ಡೆವಿಡ್ ಕೂಡ ಉತ್ತಮ ಫಾರ್ಮಲ್ಲಿರುವ ಬಿಗ್ ಹಿಟ್ಟರಾಗಿ ಹೊರಹೊಮ್ಮ್ತಾರೆ ಇನ್ನು ನಮಗೆ ಸಿಗೋದು ಬೌಲರ್ ವಿಭಾಗ ಕುಮಾರ್ ಕಾರ್ತಿಕೇಯ ಸಿಗ್ತಾರೆ ಇಲ್ಲಿ ಜೈದೇವ್ ಉನಾಲ್ಕಟ್ ಅಥವಾ ಅರ್ಜುನ್ ತೆಂಡೂಲ್ಕರ್ ಇಲ್ಲಿ ಒಂದು ಒಂದು ಪ್ರಶ್ನೆ ಇದೆ ವೀಕ್ಷಕರೇ ಇವತ್ತಿನ ಮ್ಯಾಚ್ ಅಲ್ಲಿ ಅರ್ಜುನ್ ತೆಂಡೂಲ್ಕರ್ನ ಆಡಿಸ್ತಾರ ಬಿಕಾಸ್ ಎರಡು ವರ್ಷಗಳಿಂದ ಬೆಂಚ್ ಕಾಯಿಸ್ತಾ ಇದ್ದಾರೆ ಜೊತೆಗೆ ನೆಟ್ ಪ್ರಾಕ್ಟೀಸ್ಗೆ ಅರ್ಜುನ್ ತೆಂಡೂಲ್ಕರ್ ಬೌಲಿಂಗ್ ಮಾತ್ರ ಮಾಡ್ತಾ ಇದ್ದಾರೆ ಈ ಬಾರಿ ಹಾಗಾದ್ರೆ ಅವಕಾಶ ಕೊಡ್ತಾರ ಎಡಗೈ ವೇಗಿ ಜೊತೆಗೆ ಬ್ಯಾಟ್ಸ್ಮೆನ್ ಕೂಡ ಆಗಿರೋದ್ರಿಂದ ತಂಡಕ್ಕೆ ಒಮ್ಮೆ ಅವಕಾಶವನ್ನು ಕೊಟ್ಟು ನೋಡ್ತಾರೆ ಯಾಕಂದ್ರೆ ಎರಡು ವರ್ಷದಿಂದ ಬೆಂಚ್ ಕಾಯಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅರ್ಜುನ್ ತೆಂಡೂಲ್ಕರ್ ಕೂಡ ಇವತ್ತು ಅವಕಾಶ ಕೊಡುವ ಸಾಧ್ಯತೆ ಹೆಚ್ಚಿದೆ ಜೊತೆಗೆ ಮೆರಡಿತ್ ಕೂಡ ಇವತ್ತಿನ ಪಂದ್ಯದಲ್ಲಿ ಇರ್ತಾರೆ ಇಲ್ಲಿ ಇವತ್ತು ಬೂಮ್ರಾಗೂ ಕೂಡ ಒಂದು ವೇಳೆ ರೆಸ್ಟ್ ಕೊಡುವ ಸಾಧ್ಯತೆ ಜಾಸ್ತಿ ಇದೆ ಬಿಕಾಸ್ ರಮಣದೀಪ್ ಸಿಂಗನ್ನು ಆಡಿಸ್ತಾರೆ ಆಡಿಸುತ್ತಾರೆ ಇಲ್ಲಿ ನಮಗೆ ರಮಣದೀಪ್ ಸಿಂಗ್ ಕೂಡ ಮೊನ್ನೆಯ ಮ್ಯಾಚ್ ಅಲ್ಲಿ ಬಿಗ್ ಹಿಟ್ ಕೊಡುವ ಮೂಲಕ ವಿನ್ನಿನ ಸನಿಹಕ್ಕೆ ಬಂದು ತಂಡವನ್ನು ಕೈ ಚೆಲ್ಲಿದ್ರು ಹಾಗಾಗಿ ರಮಣದೀಪ್ ಸಿಂಗ್ ಕೂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ವಿಭಾಗದಲ್ಲಿ ಬರ್ತಾರೆ ಇಲ್ಲಿ ನಾವು ನೋಡುವುದಾದರೆ ನಾಯಕ ರೋಹಿತ್ ಶರ್ಮಾ ಒಂದು ವೇಳೆ ಫಾರ್ಮ್ಗೆ ಬಂದರೆ ಇಲ್ಲಿ ಒಂದು ಈ ತಂಡ ಗೆಲ್ಲುವ ಸಾಧ್ಯತೆ ಬಹಳಷ್ಟಿದೆ ವೀಕ್ಷಕರೇ ಬಹುತೇಕ ಇದೇ ತಂಡವನ್ನು ಅಂದರೆ ತಿಲಕ್ ವರ್ಮಾ ಇಶಾಂತ್ ಕಿಶನ್ ಇರ್ಬೋದು ಟೀಮ್ ಡೇವಿಡ್ ಇರ್ಬೋದು ರಮಣದೀಪ್ ಸಿಂಗ್ ಮತ್ತು ಬೌಲಿಂಗ್ ವಿಭಾಗದಲ್ಲಿ ನಮ್ಮ ಕುಮಾರ್ ಕಾರ್ತಿಕೇ ಇದ್ದಾರೆ ಜೊತೆಗೆ ಬೂಮ್ರಾ ಹಾಗೆಯೇ ಇಲ್ಲಿ ಒಂದು ಚೇಂಜಸ್ ಆಗುತ್ತೆ ಅನ್ನೋ ಮಾಹಿತಿ ಇದೆ ಜಯದೇವ್ ಉನಾಲ್ಕಟ್ ಅಥವಾ ಅರ್ಜುನ್ ತೆಂಡೂಲ್ಕರ್ ಇಷ್ಟ ಆಡ್ತಾರೆ ಇನ್ನು ಇನ್ನೊಬ್ಬ ವೇಗದ ಬೌಲರ್ ಅಂತ ಹೇಳಿದರೆ ಮೆರಡಿತ್ ಮೆರಡಿತ್ ಕೂಡ ಇವತ್ತು ಆಡಿಸ್ತಾರೆ ಮೆರಡಿತ್ ಕೂಡ ಖಂಡಿತವಾಗೂ ಇವತ್ತಿನ ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರೆ ಹಾಗಾದ್ರೆ ಅರ್ಜುನ್ ತೆಂಡೂಲ್ಕರ್ನ ಆಡಿಸಬಹುದಾ ಅನ್ನುವುದು ಮಾತ್ರ ಒಂದು ಪ್ರಶ್ನೆಯಾಗಿ ಉಳಿದಿದೆ ಇಲ್ಲಿನ ನಾವು ಕೀ ಪ್ಲೇಯರ್ಸ್ ಅಂತ ನೋಡ್ತಾ ಹೋಗೋದಾದರೆ ವೀಕ್ಷಕರೇ ಇಲ್ಲಿ ಕೀ ಪ್ಲೇಯರ್ಸ್ ಅಂತ ಉಳಿದಿರುವುದು ರೋಹಿತ್ ಶರ್ಮಾ ಇಶಾಂತ್ ಕಿಶನ್ ಟೀಮ್ ಡೇವಿಡ್ ತಿಲಕ್ ವರ್ಮಾ ಹಾಗೇನೆ ಬೂಮ್ರಾ ಈಷ್ಟು ಆಟಗಾರನ ನಾವು ಕೀ ಪ್ಲೇಯರ್ ಅಂತ ಹೇಳ್ಬೋದು ಇವತ್ತಿನ ಈ ಕೀ ಪ್ಲೇಯರ್ ಮ್ಯಾಜಿಕ್ಕನ್ನು ಮಾಡಿದರೆ ಬಿಕಾಸ್ ವಾಂಕೆಡೆ ಕೂಡ ಇವರೆಲ್ಲ ಆಟಗಾರರಿಗೆ ಹೋಮ್ ಪಿಚ್ ಆಗಿರೋದರಿಂದ ಒಂದು ವೇಳೆ ಈ ಆಟಗಾರರು ಅತ್ಯದ್ಭುತ ಫಾರ್ಮಲ್ಲ ಬಂದರೆ ನಮಗೆ ಲಾಭ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಇವತ್ತಿನ ಗೆಲುವು ಅತ್ಯದ್ಭುತ ಕೊಡುಗೆ ಆಗುತ್ತೆ ಈ ನಿಟ್ಟಿನಲ್ಲಿ ಏನಾದರೂ ರೋಹಿತ್ ಶರ್ಮಾ ಗಿಫ್ಟ್ ನೀಡ್ತಾರೆ ಕೊಹ್ಲಿಗೆ ಅಥವಾ ಅವರಿಗೆ ಒಂದು ಬ್ಯಾಡ್ ನ್ಯೂಸನ್ನು ನೀಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಹಾಗಿದ್ರೆ ಇನ್ನ ಇವರ ತಂಡದ ಅಪೋಸಿಟ್ ಆಗಿ ಆಡುವ ತಂಡ ಅಂತ ಹೇಳಿದರೆ ಅದು ಡೆಲ್ಲಿ ಡೆಲ್ಲಿ ಕೂಡ ಇವತ್ತು ಸಾಕಷ್ಟು ಗೆಲುವಿನ ನಿರೀಕ್ಷೆಯಲ್ಲಿದೆ ಬಿಕಾಸ್ ಬಿಕಾಸ್ ಇಷ್ಟು ದಿನಗಳ ಕಾಲ ಡೆಲ್ಲಿ ಆಡಿರುವುದು ಒಂದು 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 ನಿರ್ಣಾಯಕ ಹಂತಕ್ಕೆ ಹೋಗಬೇಕು ಅಂತ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ ತಂಡ ಬಿಕಾಸ್ ಪ್ಲೇ ಆಫ್ ಹಂತಕ್ಕೆ ಏರಲೇಬೇಕು ಅಂತ ಕಷ್ಟಪಟ್ಟು ಈ ನಾಲ್ಕನೇ ಸ್ಥಾನವನ್ನು ಸಂಪಾದಿಸಲಿಕ್ಕೆ ಒಂದು ಆ ನಿರ್ಣಾಯಕ ಘಟ್ಟ ಅಂದ್ರೆ ಇವತ್ತಿನ ಗೆಲುವು ಹಾಗಿದ್ರೆ ವೀಕ್ಷಕರೇ ಡೆಲ್ಲಿ ಇವತ್ತು ಯಥಾವತ್ತದೇ ಗೆಲುವಿನ ಲಯದಲ್ಲಿರುವ ಒಂದು ತಂಡವನ್ನ ಇಳಿಸತ್ತಾ ಅಥವಾ ಒಂದು ವೇಳೆ ಇವತ್ತು ಬದಲಾವಣೆಯನ್ನು ಏನಾದರೂ ಮಾಡುತ್ತಾ ಬದಲಾವಣೆ ಬಯಸುವುದಾದರೆ ಯಾವೆಲ್ಲ ಬದಲಾವಣೆಗಳು ಮಾಡ್ತವೆ ಒಂದು ವೇಳೆ ನಮಗನ್ಸುತ್ತೆ ವೀಕ್ಷಕರೇ ಬದಲಾವಣೆ ಕಷ್ಟ ಸಾಧ್ಯ ಬಿಕಾಸ್ ಒಂದು ತಂಡ ಗೆಲುವಿನ ಲಯದಲ್ಲಿದ್ದಾವಾಗ ಯಾವುದೇ ನಾಯಕ ಆಗಿರ್ಬೋದು ಬದಲಾವಣೆ ಮಾಡಲ್ಲ ಬಿಕಾಸ್ ಅಲ್ಲಿ ಆ ಕೋಚ್ ಆಗಿರೋದು ಕೂಡ ದಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ರಿಕಿ ಪಾಂಟಿಂಗ್ ಇದ್ದಾರೆ ಅವರು ಕೂಡ ನಾಯಕರಾಗಿ ಸಕ್ಸಸ್ಸನ್ನು ಕಂಡ ಒಂದು ಕೋಚು ಹಾಗಾಗಿ ಇಲ್ಲಿ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಬೌಲಿಂಗ್ ಆದರೂ ಕೂಡ ಅತ್ಯುತ್ತಮವಾಗಿದೆ ಹಾಗಾಗಿ ಇವತ್ತು ಡೆಲ್ಲಿ ಟೀಮ್ ಇರಬಹುದು ಅನ್ನುವುದು ನಮ್ಮ ನಿರೀಕ್ಷೆ ಹಾಗಿದ್ರೆ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿಯಾಗಿರುತ್ತೆ ನೋಡ್ತಾ ಹೋಗೋಣ ನಾವು ಇಲ್ಲಿ ಸರ್ಫರಾಜ್ ಖಾನ್ ಮನೆ ಕೂಡ ಅದ್ಭುತವಾಗಿ ಆಡಿದ್ರು ಇಲ್ಲಿ ಒಂದು ಕಡೆ ಹೇಳ್ಬೋದಾದ್ರೆ ಸರ್ಫರಾಜ್ ಖಾನ್ಗೆ ಇಲ್ಲಿ ಒಂದು ಅನುಭವದ ಕೊರತೆ ಇದೆ ಯಾಕಂದರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಟವನ್ನು ಅವ್ರು ಆಡಲಿಲ್ಲ ಒಂದು ಇಲ್ಲ ಸಲ್ಲದ ರನ್ನನ್ನು ಕದಿಯುವಲ್ಲಿ ಅವರು ನಿರತರಾಗಿದ್ದರು ಹಾಗಾಗಿ ಒಂದು ಮೆಚುರಿಟಿ ಪ್ಲೇಯರ್ ಅನ್ನಿಸ್ತಾ ಇಲ್ಲ ಅನ್ನಿಸ್ತಾ ಇದೆ ಯಾರು ಅಂತ ಹೇಳಿದ್ರೆ ಸರ್ಪ್ರೈಸ್ ಖಾನ್ ಹಾಗಾಗಿ ಬದಲಾವಣೆ ಮಾಡಿದ್ರೆ ಒಂದು ಬದಲಾವಣೆ ಸಾಧ್ಯತೆ ಇದೆ ಜೊತೆಗೆ ಡೇವಿಡ್ ಮಿಲ್ಲರ್ ಮಿಚೆಲ್ ಮಾರ್ಚ್ ರಿಷಬ್ ಪಂತ್ ಲಲಿತ್ ಯಾದವ್ ರೋಮನ್ ಪೋವೆಲ್ ಜೊತೆಗೆ ಅಕ್ಷರ್ ಪಟೇಲ್ ಶಾರ್ದುಲ್ ಠಾಕೂರ್ ಕುಲ್ದೀಪ್ ಯಾದವ್ ಹಾಗೆಯೇ ನಾ ನಾಟ್ ರಿಚ್ ನೋಕಿಯಾ ಇರ್ತಾರೆ ಹಾಗೆಯೇ ಖಲೀಲ್ ಅಹಮದ್ ಕಲೀಲ್ ಅಹಮದ್ ಅನ್ನು ಕೂಡ ವೀಕ್ಷಕರೇ ಕೊನೆಯ ಮ್ಯಾಚಲ್ಲಿ ಆಡಿಸಿದ್ರು ಹಿಂದಿನ ಮ್ಯಾಚಲ್ಲಿ ಹಾಗೆಯೇ ಖಲೀಲ್ ಅಹಮದ್ ಕೂಡ ಉತ್ತಮವಾದ ಬೌಲಿಂಗ್ ಅನ್ನು ಸ್ವಿಂಗ್ ಮತ್ತು ಯಾರ್ಕರ್ ದಾಳಿಯನ್ನು ಮಾಡುವ ಮೂಲಕ ತಂಡಕ್ಕೆ ಒಂದಿಷ್ಟು ಕೊಡುಗೆಯನ್ನು ಕೊಟ್ಟಿದ್ರು ಜೊತೆಗೆ ಆ ನೋಕಿಯಾ ಕೂಡ ಉತ್ತಮವಾದ ಬೌಲರ್ ಕೂಡ ಇವರು ಸೌತ್ ಆಫ್ರಿಕಾ ಮೂಲದ ಅತ್ಯದ್ಭುತ ಬೌಲರು ಹಾಗಾಗಿ ಇವರನ್ನು ಕೂಡ ಇವತ್ತಿನ ಆಟದಲ್ಲಿ ಆಡಿಸ್ತಾರೆ ಜೊತೆಗೆ ನಾವು ಮ್ಯಾನ್ ಆಫ್ ದಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ಹೊರಹೊಮ್ಮಿದ್ದು ಶಾರ್ದುಲ್ ಠಾಕೂರ್ ಶಾರ್ದುಲ್ ಠಾಕೂರ್ ಈ ಹಿಂದೆ ನಾಲ್ಕು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ತಂಡಕ್ಕೆ ಅದ್ಭುತ ಕೊಡುಗೆ ಜೊತೆಗೆ ಹೈಯೆಸ್ಟ್ ವಿಕೆಟ್ ಟೇಕಿಂಗ್ ರೇಸ್ ಅಲ್ಲಿ ಮೂರನೇ ಇರುವುದು ಕೂಡ ಕುಲ್ದೀಪ್ ಯಾದವ್ ಆ ಕುಲ್ದೀಪ್ ಯಾದವ್ನು ಕೂಡ ಸ್ಪಿನ್ ಅದ್ಭುತವಾಗಿದೆ ಹಾಗಾಗಿ ಈ ತಂಡದ ಬೌಲಿಂಗ್ ಅಂತ ಹೇಳಿದ್ರೆ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಜೊತೆಗೆ ನೌಕಿಯಾ ಹಾಗೇನೆ ಶಾರ್ದುಲ್ ಠಾಕೂರ್ ಇಷ್ಟು ಬೌಲರ್ಗಳು ಕೀ ಪ್ಲೇಯರ್ ಬೌಲರ್ ಗಳಾಗಿರ್ತಾರೆ ಜೊತೆಗೆ ಬ್ಯಾಟಿಂಗ್ ವಿಭಾಗ ನೋಡೋದಾದ್ರೆ ನಾವು ಇಲ್ಲಿ ಡೇವಿಡ್ ವಾರ್ನರ್ ಕಡೆಗಣಿಸಲ್ಲ ಬಿಕಾಸ್ ಆಸ್ಟ್ರೇಲಿಯಾದ ಅದ್ಭುತ ಪೇರ್ ಡೇವಿಡ್ ವಾರ್ನರ್ ಹಾಗೆ ಮಿಚೆಲ್ ಮಾರ್ಚ್ ಮಿಚೆಲ್ ಮಾರ್ಸ್ ಮತ್ತು ಡೇವಿಡ್ ವಾರ್ನರ್ ಈ ಎಲ್ಲ ಈ ಎಲ್ಲ ಆಟಗಾರರು ಅತ್ಯದ್ಭುತವಾಗಿ ಎಲ್ಲ ಆಟಗಾರ ಅತ್ಯದ್ಭುತವಾಗಿ ಆಡುವ ಹಂತದಲ್ಲಿ ಒಂದು ತಂಡವನ್ನು ಹೇಗೆ ಮುನ್ನಡೆಸಬೇಕು ಅಂತ ಎಕ್ಸ್ಪೀರಿಯನ್ಸ್ ಆಟವನ್ನು ಆಡಿದ್ದು ಡೆವಿಡ್ ಮಿಲ್ಲರ್ ಜೊತೆಗೆ ಹಾಗೆ ಮಾರ್ಚ್ ಈ ಒಂದು ಪೇರ್ ಇವತ್ತು ಕೂಡ ಅದೇ ರೀತಿಯ ಫಾರ್ಮ್ ಅನ್ನು ಕಂಟಿನ್ಯೂ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕು ವೀಕ್ಷಕರ ಬಿಕಾಸ್ ಇವರಿಗೆ ಓಪನಿಂಗ್ ಅತ್ಯದ್ಭುತವಾದ ಸಾಥನ್ನು ನೀಡುವ ಸೀನಿಯರ್ ಆಟಗಾರ ಅಂತ ಹೇಳಿದ್ರೆ ವಾರ್ನರ್ ವಾರ್ನರ್ ಮತ್ತೆ ಮಿಚೆಲ್ ಏನಾದರೂ ಇವತ್ತು ಮೋಡಿ ಮಾಡಿದ್ರೆ ಒಂದು ವೇಳೆ ಬ್ಯಾಟಿಂಗ್ ಆಗಿದ್ರೆ ಮಿಂಚರಿಸುವುದರಲ್ಲಿ ಎರಡು ಮಾತಿಲ್ಲ ನಾವು ಈ ತಂಡದ ಕೀ ಪ್ಲೇಯರ್ಸ್ ಅಂತ ನೋಡಕ್ ಹೋದ್ರು ಕೂಡ ಈ ಇಬ್ಬರು ಆಟಗಾರ ಅತ್ಯದ್ಭುತ ಫಾರ್ಮ್ ಅಲ್ಲಿ ನಾಯಕ ರಿಷಬ್ ಪಂತ್ ಕೂಡ ಅಷ್ಟೇ ಫಾರ್ಮಲ್ಲಿ ಯಾವುದೇ ಹಂತದಲ್ಲೂ ಬೇಕಾದರೂ ತಂಡವನ್ನ ತಂಡದ ಗತಿಯನ್ನ ಬದಲಾವಣೆಗೆ ತರಬೇಕಂತ ಆಟಗಾರ ಅಂತ ಹೇಳಿದ್ರೆ ಬಿಗ್ ಹಿಟ್ಟರ್ ಕೂಡ ಹೌದು ಅದು ನಾಯಕ ರಿಷಬ್ ಪಂತ್ ಆಗ್ತಾರೆ ವೀಕ್ಷಕರ ಇಲ್ಲಿ ನಾವು ಇಲ್ಲಿ ಪ್ಲೇಯರ್ಸ್ ಅಂತ ನೋಡ್ತಾ ಹೋದರೆ ವಾರ್ನರ್ ಸಿಗ್ತಾರೆ ಮಿಚಲ್ ಮಾರ್ ಸಿಗ್ತಾರೆ ರಿಷಬ್ ಪಂತ್ ಇದ್ದಾರೆ ಹಾಗೆಯೇ ಬೌಲಿಂಗ್ ವಿಭಾಗದಲ್ಲಿ ಶಾರ್ದುಲ್ ಠಾಕೂರ್ ಜೊತೆಗೆ ಕುಲ್ದೀಪ್ ಯಾದವ್ ಈ ಇಷ್ಟು ಐದು ಕೀ ಪ್ಲೇಯರ್ನ ನಾವು ನೋಡಬಹುದು ಯಾಕಂದ್ರೆ ಈ ಹಿಂದಿನ ಗೆಲುವಿಗೆ ಕಾರಣಕರ್ತರಾದವರು ಜೊತೆಗೆ ಅಕ್ಷರ್ ಪಟೇಲ್ ಕೂಡ ಬ್ಯಾಟಿಂಗ್ ಕೂಡ ನೆರವಾಗ್ತಾರೆ ನಾವು ಒಂದು ಅತ್ಯದ್ಭುತವಾದ ವೇಗದ ಬ್ಯಾಟಿಂಗ್ ಅನ್ನ ಪೋವೆಲ್ ಅವರಲ್ಲಿ ಕಾಣ್ತೇವೆ ಪೋವೆಲ್ ಕೂಡ ಬಿಗ್ ಹಿಟ್ಟರ್ ನಾವು ಈ ಆಟಗಾರನ ಇಲ್ಲಿ ಒಂದು ಬಿಗ್ ಹಿಟ್ಟರ್ ಆಗಿ ಪರಿಗಣಿಸ್ಬೋದು ಪೋವೆಲ್ ಜೊತೆಗೆ ನಮಗೆ ರಿಷಬ್ ಪಂತ್ ಇವರಿಬ್ಬರು ಕೂಡ ಮಿಡ್ಲಾಡರ್ನ ಸ್ಟ್ರೆಂತ್ ಆಟಗಾರರು ಇವರಿಗೆ ಅಕ್ಷಯ್ ಪಟೇಲ್ ಕೂಡ ಕೆಲವೊಂದು ಮ್ಯಾಚ್ಗಳಲ್ಲಿ ಅದ್ಭುತವಾಗಿ ಸಾಥ್ ಕೊಟ್ಟಿದ್ದಾರೆ ಹಾಗಾಗಿ ಇದು ಮಿಡ್ಲಾಡರ್ ಕೂಡ ಸ್ಟ್ರೆಂತ್ ಇದೆ ಇಲ್ಲಿ ಸರ್ಪ್ರಜ್ ಖಾನ್ ಕೂಡ ಇವತ್ತು ಆಡಿಸುವುದು ಆ ಪ್ಲೇಯಿಂಗ್ ಇಲಗ ಇಲೆವೆನ್ನಲ್ಲಿ ಕಷ್ಟ ಇದೆ ಬಿಕಾಸ್ ಇವರ ಪರ್ಫಾರ್ಮೆನ್ಸ್ ಅತ್ಯುತ್ತಮವಾಗಿದ್ದರೂ ಕೂಡ ಇವರ ಬ್ಯಾಟಿಂಗ್ನಲ್ಲಿ ಒಂದು ಮೆಚುರಿಟಿಯನ್ನು ಕಾಣಲಿಕ್ಕಾಗಲ್ಲ ಬಿಕಾಸ್ ಎಲ್ಲ ಸ್ಯಾಟ್ಗಳನ್ನು ಅದ್ಭುತವಾಗಿಯೇ ಒಂದು ಬಿಗ್ ಹಿಟ್ ಮಾಡಲಿಕ್ಕೆ ಇವರು ಪರಿಗಣಿಸ್ತಾರೆ ಹಾಗಾಗಿ ಒಂದು ಓಪನಿಂಗ್ ಇರುವ ಆಟಗಾರನಿಗೆ ಒಂದು ಮೆಚುರಿಟಿ ಬೇಕಾಗುತ್ತೆ ಹಾಗಾಗಿ ಇವರು ಈ ಪಂದ್ಯದಲ್ಲಿ ಇವ್ರನ್ನ ಆಡಿಸುವುದು ಡೌಟ್ ಇದೆ ಹಾಗಾಗಿ ವಾರ್ನರ್ ಜೊತೆ ಯಾವ ಆಟಗಾರ ಇಲ್ಲಿ ಕಣಕ್ಕಿಳಿತಾನೆ ಅನ್ನೋ ಕಾದ್ ನೋಡಬೇಕಾಗಿದೆ ಮಿಚೆಲ್ ಮಾರ್ಷ್ ಕೂಡ ಅತ್ಯದ್ಭುತವಾದ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಭಾಗದಲ್ಲೂ ಉತ್ತಮ ಫಾರ್ಮ್ ಅಲ್ಲಿ ಇರೋದ್ರಿಂದ ಮಿಚೆಲ್ ಮಾರ್ಶ್ ಇವರಿಗೆ ಕೀ ಪ್ಲೇಯರ್ ಆಗಿ ಹೊರ ಹೋಗ್ತಾರೆ ಜೊತೆಗೆ ನಾವಿಲ್ಲಿ ಲಲಿತ್ ಯಾದವ್ ಇವರಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡ್ಲಿಕ್ಕೆ ಆಗಿಲ್ಲ ಇದುವರೆಗೂ ಯಾಕಂತ ಹೇಳಿದ್ರೆ ಒಂದು ಬಿಗ್ ಹಿಟ್ ಇಲ್ಲಿ ಕಂಡು ಬಂದಿಲ್ಲ ಲಲಿತ್ ಯಾದವ್ ಇಂದ ಇಲ್ಲಿ ನಾವು ಪೋವೆಲ್ ಮತ್ತೆ ಪಂತ್ ಇವರಿಬ್ಬರು ಜೊತೆಗೆ ಆ ವಾರ್ನರ್ ಮತ್ತೆ ಮಿಚೆಲ್ ಈ ಮೂರು ನಾಲ್ಕು ಆಟಗಾರರು ಇಲ್ಲಿ ಅತ್ಯದ್ಭುತ ಬ್ಯಾಟಿಂಗ್ ಸ್ಟ್ರೆಂತ್ ಆಗಿ ಕಂಡು ಬರ್ತಾರೆ ಕಂಪೇರಿಟಿವ್ಲಿ ಮುಂಬೈಗೆ ಮುಂಬೈ ಕೂಡ ಒಂದು ಅದ್ಭುತವಾದ ಆಟಗಾರನ ಒಳಗೊಂಡ ತಂಡ ಆದರೆ ವೀಕ್ಷಕರೇ ಎಂತಹ ವ್ಯಕ್ತಿ ಆಗಿರಲಿ ತಂಡ ಆಗಿರಲಿ ಒಮ್ಮೆ ಕುಸಿತವನ್ನು ಕಂಡ್ರೆ ಒಮ್ಮೆ ಭಯ ಅನ್ನೋದು ಒಂದು ತಂಡದಲ್ಲಿ ಬಂದರೆ ಅದು ಗೆಲುವಿನ ಲಯಕ್ಕೆ ಬರುವುದು ತುಂಬಾ ಕಷ್ಟ ಆಗುತ್ತೆ ವೀಕ್ಷಕರ ಹಾಗಾಗಿ ಮುಂಬೈ ಕೂಡ ಇವತ್ತು ಒಂದು ಬಿಗ್ ತಂಡಾಗಿ ಹೊರಹೊಮ್ಮಿದ್ರೂ ಕೂಡ ಇವತ್ತು ಕೆಳ ಇರೋದಕ್ಕೆ ಮುಂಬೈ ವೀಕ್ನೆಸ್ ಪರ್ಫಾರ್ಮೆನ್ಸ್ ಕಾರಣ ಆ ಒಂದು ಭಯದಿಂದ ಅವರು ಆಚೆ ಬರೋದ್ರವರು ಆಟಗಾರರು ಲಯ ಕಂಡುಕೊಳ್ಳೋವರೆಗೂ ಕೂಡ ಅವರು ಒಂದು ಈ ತಂಡಕ್ಕೆ ಡೆಲ್ಲಿಗೆ ಕಾಂಪಿಟೇಟರ್ ಅಲ್ಲ ಅಂತ ಇವತ್ತು ಅನಿಸುತ್ತೆ ನಮಗೆ ಹಾಗಾದರೆ ಇವತ್ತಿನ ವಾಂಖೆಡೆ ಪಿಚ್ ಯಾವ ರೀತಿಯಾಗಿ ಟರ್ನ್ ಆಗ್ಬೋದು ಅನ್ನೋದಾದರೆ ವಾಂಕೆಡೆ ಪಿಚ್ಚಲ್ಲಿ ನಾವು ಬ್ಯಾಟಿಂಗ್ ಫ್ರೆಂಡ್ಲಿನೂ ನೋಡಿದ್ದೀವಿ ಬೌಲಿಂಗ್ ಫ್ರೆಂಡ್ಲಿ ನೋಡಿದೀವಿ ಬಿಕಾಸ್ ಈ ಪಿಚ್ ಕೂಡ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಒಂದು ಕಡೆಗೆ ನೋಡಿದ್ರೆ ಯಾವುದೇ ಒಬ್ಬ ನಾಯಕ ಆದರೂ ಇಲ್ಲಿಯ ಪಿಚ್ಚಲ್ಲಿ ಒಂದು ವೇಳೆ ಟಾಸನ್ನು ಗೆದ್ದರೆ ಆತ ಚೇಜಿಂಗನ್ನು ತೆಗೆದುಕೊಳ್ತಾನೆ ಯಾಕೆ ಅಂತ ಹೇಳಿದರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗುತ್ತೆ ಬಿಕಾಸ್ ನಾವೀಗಾಗಲೇ ಹೇಳಿದ್ದೇವೆ ಇದು ಏನು ಸೆಕೆಂಡ್ ಬ್ಯಾಟಿಂಗ್ ಏನಾಗುತ್ತೆ ಅಂತ ಹೇಳಿದರೆ ಪಿಚ್ ತೇವ ಆಗಿರೋದ್ರಿಂದಾಗಿ ಆಗೋದ್ರಿಂದಾಗಿ ಈ ಒಂದು ಹಂತದಲ್ಲಿ ಬೌಲಿಂಗ್ ಮಾಡುವುದು ತುಂಬ ಕಷ್ಟ ಆಗುತ್ತೆ ವೀಕ್ಷಕರೇ ಹಾಗಾಗಿ ಸೆಕೆಂಡ್ ಬ್ಯಾಟಿಂಗ್ ಮಾಡುವಾಗ ಬ್ಯಾಟ್ಸ್ಮನ್ಗೆ ಲಾಭ ಆದರೆ ಬೌಲರ್ಸ್ಗಳಿಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಅದ್ಭುತ ಬೌಲರ್ ಆಗಿದ್ರು ಕೂಡ ಆತ ಆತ ಅಂದುಕೊಂಡು ರೀತಿಯಲ್ಲಿ ಬೌಲಿಂಗ್ ಮಾಡಲಿಕ್ಕಾಗಲ್ಲ ಬಿಕಾಸ್ ಬಾಲ್ ಸ್ಲಿಪ್ ಆಗ್ತಾ ಇರುತ್ತೆ ಆ ಒಂದು ಲಾಭವನ್ನ ಇಲ್ಲಿ ಬಿಗ್ ಹಿಟ್ಟರ್ಗಳು ಇದ್ದಾರೆ ಒಂದು ರಿಷಬ್ ಪಂತ್ ಆಗಿರ್ಬೋದು ಪೋವೆಲ್ ಆಗಿರ್ಬೋದು ಜೊತೆಗೆ ವಾರ್ನರ್ ಇದ್ದಾರೆ ಮಿಚ್ಚಲ್ ಇದ್ದಾರೆ ಇವೆಲ್ಲ ಅದನ್ನ ವಿಟಲೈಸ್ ಮಾಡ್ಕೊತಾರೆ ಒಂದು ವೇಳೆ ಆರ್ ಸಿ ಬಿ ಅಲ್ಲೂ ಕೂಡ ಆರ್ ಸಿ ಬಿ ಗೆ ಇವತ್ತು ಏನಾದರೂ ಲಾಭ ಆಗತ್ತೆ ಅನ್ನೋದಾದರೆ ಮುಂಬೈ ಗೆ ಬರಬೇಕಾಗುತ್ತೆ ಮುಂಬೈ ಒಂದು ವೇಳೆ ಇವತ್ತಿನ ತಂಡವನ್ನು ಅದ್ಭುತವಾಗಿ ಆಡಿ ಒಂದು ವೇಳೆ ಮುಂಬೈ ಹೋಮ್ ಪಿಚ್ ಅಡ್ವಾಂಟೇಜನ್ನು ತೆಗೆದುಕೊಂಡು ಮುಂಬೈ ಆಟಗಾರರು ಗೆಲುವಿನೊಂದಿಗೆ ವಿದಾಯವನ್ನು ಹೇಳೋಣ ಅನ್ನುವ ಕಾರಣದಿಂದ ಅದ್ಭುತವಾಗಿ ಏನಾದರೂ ಮುಂಬೈನ ವಾಂಖೆಡೆ ಪಿಚ್ಚಿನ ಒಂದು ಲಾಭವನ್ನು ಪಡೆದು ಆಡಿದ್ದಲ್ಲಿ ಖಂಡಿತ ಇದು ಆರ್ ಸಿ ಗೆ ಹೆಲ್ಪ್ ಆಗುತ್ತೆ ಬಿಕಾಸ್ ಆರ್ ಸಿಬಿಯ ಎಲ್ಲ ಫ್ಯಾನ್ಗಳಿಗೆ ಇದು ಒಂದೇ ದಾರಿ ಇರೋದ್ರಿಂದ ಇವತ್ತು ಮುಂಬೈ ಗೆಲುವನ್ನು ಮುಂಬೈ ಫ್ಯಾನ್ಸ್ಗಿಂತ ಹೆಚ್ಚಾಗಿ ಆರ್ ಸಿ ಬಿ ಅಭಿಮಾನಿಗಳು ಇವತ್ತು ಕಾಯ್ತಾ ಇದ್ದಾರೆ ಮುಂಬೈಗೆ ಒಂದು ಒಂದು ಅತ್ಯದ್ಭುತವಾದ ಆಟವನ್ನು ಆಡಲಿ ಆ ನಾಯಕ ಒಂದು ಗೆಲುವನ್ನು ಕಾಣಲಿ ಅಂತೇಳ್ಬಿಟ್ಟು ಕಾದ್ ನೋಡ್ತಾ ಇದ್ದಾರೆ ಇವತ್ತಿನ ಮುಂಬೈನ ಮ್ಯಾಚ್ನ ಏನು ನೀ ಗೆಲುವಿದೆ ಇದು ಆರ್ ಸಿ ಬಿಯ ಗೆಲುವಾಗಿ ಹೊರಹೊಮ್ಮತ್ತೆ ಯಾಕಂದರೆ ಮುಂಬೈಗೆ ಯಾವುದೇ ರೀತಿಯ ಲಾಭ ಇಲ್ಲ ಆರ್ ಸಿ ಬಿಗೆ ಗೆ ಅದರಿಂದ ಲಾಭ ಇದೆ ಬಿಕಾಸ್ ಆರ್ ಸಿ ಬಿ ಒಂದು ಎಲಿಮಿನೇಟರಿ ಆಡಲಿಕ್ಕೆ ನಾಲ್ಕನೇ ತಂಡವಾಗಿ ಹೊರಹೊಮ್ಮುತ್ತೆ ಬಿಕಾಸ್ ಈಗ ಆಲ್ರೆಡಿ ಕ್ವಾಲಿಫೈಯರ್ ಒನ್ಗೆ ನಾವು ಗುಜರಾತ್ ಆಲ್ರೆಡಿ ಗುಜ ಗುಜರಾತ್ ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟಿದೆ ಅದರ ಜೊತೆಗೆ ಆರ್ ಆರ್ ಕೂಡ ಕ್ವಾಲಿಫೈಯರ್ ಒನ್ ಆಡ್ತಾ ಇದೆ ಕ್ವಾಲಿ ನಾವು ಕ್ವಾಲಿಫಯರ್ ಒನ್ಗೆ ಎರಡು ತಂಡಗಳು ಸೂಟೇಬಲ್ ಆಗಿದ್ದಾವೆ ಇಲ್ಲಿ ಅವಕಾಶ ಇರುವುದು ಓನ್ಲಿ ಎಲಿಮಿನೇಟ್ ಆಡಲಿಕ್ಕೆ ಲಕ್ನೌ ಜೊತೆಗೆ ಯಾವ ತಂಡ ಹೋಗುತ್ತೆ ಅಂತ ಕಾದ್ ನೋಡಬೇಕು ಅದು ಆಪ್ಷನ್ ಇರುವುದು ಎರಡೇ ತಂಡಕ್ಕೆ ಒಂದು ನಮ್ಮ ಆರ್ ಸಿ ಬಿ ಇನ್ನೊಂದು ಇವತ್ತು ಆಡುವಂತಹ ಡೆಲ್ಲಿ ಈ ಎರಡು ತಂಡಗಳಿಗೆ ಮಾತ್ರ ಅವಕಾಶ ಇರೋದು ಬಿಕಾಸ್ ಇಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಆರ್ ಸಿ ಬಿ ಇದ್ದರೆ ಡಿ ಸಿ ಐದನೇ ಸ್ಥಾನದಲ್ಲಿದೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ಹದಿನಾಲ್ಕು ಪ್ಲಸ್ ಅಂಕಗಳಿಂದ ಡಿ ಸಿ ಇರೋದರಿಂದ ಆ ರನ್ ರೇಟಲ್ಲಿ ನಾವು ಮೈನಸ್ ಇದ್ದೀವಿ ಹದಿನಾರು ಒಂದು ನಾವು ಅಂಕಗಳನ್ನು ಪಡೆದುಕೊಂಡಿದ್ರು ಕೂಡ ವೀಕ್ಷಕರೇ ಇಲ್ಲಿ ರನ್ ರೇಟ್ ಮೈನಸ್ ಆಗಿದೆ ಬಿಕಾಸ್ ಈ ರನ್ ರೇಟ್ ಮೈನಸ್ ಆಗಲಿಕ್ಕೆ ನಾವು ಕಂಡಂಥ ಹಿಂದಿನ ಕಳಪೆ ಪರ್ಫಾರ್ಮೆನ್ಸ್ ನಾವು ಔಟ್ ಆಗಿದ್ದು ಸಿಕ್ಸ್ಟಿ ಸಮಥಿಂಗ್ ರನ್ನಿಗೆ ಔಟ್ ಆಗೀವಿ ಜೊತೆಗೆ ಒನ್ ತರ್ಟಿ ತ್ರೀ ಈ ರೀತಿಯಾಗಿ ಕೆಟ್ಟ ಒಂದು ಆಟವನ್ನು ಪ್ರದರ್ಶನ ಮಾಡಿದ್ದು ನಮ್ಮ ಮೈನಸ್ಗೆ ಕಾರಣವಾಯಿತು ಒಂದು ವೇಳೆ ಅದು ಮೈನಸ್ ಆಗದೆ ಹೋಗಿದ್ದಲ್ಲೇ ಇವತ್ತು ನಾವು ಯಾವುದೇ ರೀತಿಯ ಭಯಪಡುವ ಅಗತ್ಯ ಇರಲಿಲ್ಲ ಕಳೆದ ಒಂದೆರಡು ಮ್ಯಾಚ್ ಗಳನ್ನ ನಾವು ಕೈ ಚೆಲ್ಲಿದ್ದು ಕೂಡ ಮಾರಕ ಆಯ್ತು ಹಾಗಿದ್ರೆ ಇವತ್ತಿನ ಮ್ಯಾಚ್ ವೀಕ್ಷಕರೇ ಏನಾಗತ್ತೆ ಅಂತ ಕಾದ್ ನೋಡಬೇಕು ಬಿಕಾಸ್ ಇವತ್ತಿನ ಮ್ಯಾಚ್ ಇಂದ ನಾವು ಮುಂದಿನ ಹಂತಕ್ಕೆ ನಾಲ್ಕು ತಂಡಗಳನ್ನ ಫೈನಲೈಸ್ ಮಾಡ್ತೇವೆ ಬಿಕಾಸ್ ಆ ಸ್ಥಾನಕ್ಕೆ ಇರುವುದು ಒಂದೇ ತಂಡ ಡೆಲ್ಲಿ ಅಥವಾ ಆರ್ ಸಿ ಬಿ ಹಾಗಿದ್ರೆ ಮುಂಬೈ ಗೆಲ್ಲುವ ಮುಖಾಂತರ ವೀಕ್ಷಕರೇ ಆರ್ ಸಿ ಬಿಗೆ ಗೆ ವರದಾನವಾಗುತ್ತಾ ಅಥವಾ ಡೆಲ್ಲಿ ಗೆಲ್ಲುವ ಮೂಲಕ ಡೆಲ್ಲಿ ತನ್ನ ಕನಸನ್ನ ಜೀವಂತವಾಗಿರಿಸಿಕೊಳ್ಳುತ್ತಾ ಅನ್ನೋದನ್ನ ಇವತ್ತಿನ ಮುಂಬೈನ ವಾಂಕೆಡೆ ಸ್ಟೇಡಿಯಂ ನಿರ್ಧಾರ ಮಾಡುತ್ತೆ ಹಾಗಿದ್ರೆ ಅಲ್ಲಿವರೆಗೂ ನಾವು ಕಾಯಲೇಬೇಕಾಗುತ್ತೆ ಬಿಕಾಸ್ ಕ್ರಿಕೆಟ್ ಏನ್ ಬೇಕಾದ್ರೂ ಆಗಬಹುದು ಆರ್ ಸಿ ವೇಳೆ ಲಕ್ ಫ್ಯಾಕ್ಟರ್ ಇದ್ರೆ ಖಂಡಿತ ಕೂಡ ಆರ್ ಸಿ ಬಿ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಮಾಡುತ್ತೆ ಆ ರೀತಿಯ ಆಗ್ಲಿ ಅಂತನೇ ಕೂಡ ನಾವು ಆಶಿಸ್ತಾ ಇವತ್ತಿನ ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ ವೀಕ್ಷಕರೇ ನಾಳೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ജി കനട ന്യൂസ് സത്യവേ സുദിയ ജീവാള